ಹಾಯ್ ಹಲೋ ನಮಸ್ಕಾರ, ನಾವೀಗ ವಾರಣಾಸಿಲಿದ್ದೀವಿ, ಅಂದರೆ ಕಾಶಿಲಿದ್ದೀವಿ. ಕಾಶಿಯಲ್ಲಿ ನಾನು ಬುಕ್ ಮಾಡಿದ ಹೋಟೆಲ್ ಬಂದುಬಿಟ್ಟು ಹಲ್ಕ, ಕನ್ನಡದ ಹಲ್ಕ ಅಲ್ಲ, ಇಂಗ್ಲೀಷ್ನ ಹಲ್ಕ ಹೋಟೆಲ್ ಅಂತ. ಇದು ಬಂದುಬಿಟ್ಟು ನದಿಯ ದಂಡೆಲೇ ಇದೆ. ಸೊ ಇದರದ್ದು ಬಾಲ್ಕನಿ ಆಗಿರ್ಬೋದು, ಆಮೇಲೆ ರೆಸ್ಟೋರೆಂಟ್ ಆಗಿರ್ಬೋದು, ಎಲ್ಲ ನದಿಗೆ ಫೇಸಿಂಗ್ ಆಗಿದೆ, ಸೂಪರಾಗಿದೆ. ಬಟ್ಟು ಸ್ವಲ್ಪ ಲಿಟ್ಲ್ ಎಕ್ಸ್ಪೆನ್ಸಿವ್, ಅಂದರೆ ಒಂದು ರೂಮ್ಗೆ 2500 ಹಂಗಿದೆ. ಕ್ವಾಲಿಟಿ ಓಕೆ ಓಕೆ, ಅಂದರೆ 1500-1700 ರೇಂಜು, ಬಟ್ ಸ್ವಲ್ಪ ಜಾಸ್ತಿ ತೊಗೊಂತಿದ್ದಾರೆ. ಬಟ್ ನೆವರ್ದಲೆಸ್ ರೆಸ್ಟೋರೆಂಟಲ್ಲಿ ಫುಡ್ ಚೆನ್ನಾಗಿದೆ, ಅಗೇನ್ ಅದು ಕೂಡ ಎಕ್ಸ್ಪೆನ್ಸಿವ್. ಬಟ್ ನಿಮಗೆ ಸುತ್ತಲೂ ಸುಮಾರು ಕಡೆಗೆಲ್ಲ ತುಂಬ ಕಡಿಮೆಗೆ ಊಟ ಸಿಗೋದ್ರಿಂದ ನೀವು ಅದನ್ನು ಪ್ರಿಫರ್ ಮಾಡ್ಬೋದು. ನಾವು ರೀಚ್ ಆಗಿದ್ದು ಹೋಟ್ಲಿಗೆ ಆಲ್ಮೋಸ್ಟ್ 2:30-3 PM ಆಗಿತ್ತು. ಒನ್ ಅವರ್ ರೆಸ್ಟ್ ಮಾಡಿಬಿಟ್ಟು ಒಂದು ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ನಾವು ಸಾಯಂಕಾಲ ಹೋಗಿದ್ದಂತಹ ಪ್ಲೇಸ್ ಅಂತಂದರೆ ಗಂಗಾ ಆರತಿ. ಇದ್ರ ಬಗ್ಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ನೀವು ಕಾಶಿಗೆ ಹೋಗಿದ್ದೇ ಆದರೆ ನೀವು ಗಂಗಾ ಆರತಿನ ಮಿಸ್ ಮಾಡ್ಕೊಳ್ಲೇಬಾರ್ದು, ಯಾರೂ ಮಿಸ್ ಮಾಡ್ಕೊಳೋದು ಇಲ್ಲ. ಸೊ ಇದೊಂದು ಸೆಕೆಂಡ್ ಟೈಮ್ ಗಂಗಾ ಆರತಿ. ಸೊ ಎಷ್ಟು ಸತಿ ನೋಡಿದ್ರೂ ಆ ವೈಬ್ ಹಂಗೆ ಇರುತ್ತೆ. ಎಷ್ಟು ಜನ ಕಲ್ತಿರ್ತಾರೆ ಅಂತಂದರೆ ಅಂದರೆ ಕಾಣುತ್ತೆ, ಅಂದರೆ ಎಲ್ಲೇ ನಿಂತ್ಕೊಂಡ್ರೂ ಕಾಣುತ್ತೆ. ರಶ್ ಇರುತ್ತೆ, ರಶ್ ಇರುತ್ತೆ ಅಂತಂದು ನೀವು ಹೋಗದೆ ಇರಬಾರ್ದು. ಆಮೇಲೆ ನೀವು ತುಂಬ ಮುಂದೆ ಕುಂತ್ಕೊಂಡು ನೋಡಬೇಕು ಅಂತಂದ್ರೆ ಸ್ವಲ್ಪ ಬೇಗ ಹೋಗಬೇಕು. 5:30-5:45 ಹಂಗೆ ಹೋದರೆ ನಿಮಗೆ ಪೂರ್ತಿ ಮುಂದೆ ಸೀಟ್ ಕೂಡ ಹಾಕಿದ್ದಾರೆ, ಅಲ್ಲಿ ಕುಂತು ಕೂಡ ನೋಡ್ಬೋದು. ಅದರಲ್ಲಿ ಒಂದು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರ್ತಾರೆ. ಫಸ್ಟು ಎಕ್ಸಾಕ್ಟ್ಲಿ ಹೆಸರೇನಂತ ಗೊತ್ತಿಲ್ಲ, ಧೂಪ ಅಂತಾರೆ, ಅದಕ್ಕೋಸ್ಕರ ಇಷ್ಟು ನಿಮಗೆ ಹೊಗೆ ಕಾಣ್ತಾ ಇರೋದು. ಧೂಪದ ಆರತಿ ಮಾಡ್ತಾರೆ, ಅದಾದಮೇಲೆ ಪ್ರಾಪರ್ ಆರತಿ ಮಾಡ್ತಾರೆ. ಆಲ್ಮೋಸ್ಟ್ ಒಂದು 45 ಮಿನಿಟ್ಸಿಂದ ಒಂದು 1 ಅವರ್ ತನಕ ಇದು ನಡೆಯುತ್ತೆ. ನೀವೆಲ್ಲೇ ನಿಂತ್ಕೊಂಡಿದ್ರು ಸ್ಟೆಪ್ಸ್ ಇರೋದಲ್ಲ, ಹಂಗಾಗಿ ಇಲ್ಲೇ ನಿಂತ್ಕೊಂಡಿದ್ರು ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಟಿ ವಿ ಸ್ಕ್ರೀನ್ ಕೂಡ ಹಾಕಿದ್ದಾರೆ ಎರಡು ಕಡೆಗೆ. ಸೊ ಹಂಗಾಗಿ ಅಲ್ಲಿ ಕುಂತೂ ಕೂಡ ನೋಡ್ಬೋದು ನೀವು. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಧೂಪ ಆದಮೇಲೆ ಲಾಸ್ಟ್ಗೆ ಈ ಗಂಗಾ ಆರತಿ ಮಾಡ್ತಾರೆ. ಸೊ ಇದನ್ನು ಇನ್ನೊಂದು ಕಡೆಗೂ ಕುಂತ್ಕೊಂಡು ವೀಕ್ಷಿಸ್ಬೋದು. ಇದರ ಆಪೋಸಿಟ್ ಏನಿದೆಯಲ್ಲ, ನಿಮಗೆ ಲೈಟಾಗಿ ಕಾಣ್ತಾ ಇದೆ, ಅಲ್ಲೆಲ್ಲ ಬೋಟ್ಗಳು ಬಂದುಬಿಟ್ಟು ಪಾರ್ಕ್ ಮಾಡ್ಕೊಂಡಿರ್ತಾರೆ, ಅಲ್ಲಿಂದ ಕೂಡ ನೀವು ನೋಡ್ಬೋದು. ಬೋಟ್ ರೈಡ್ ವಿತ್ ಗಂಗಾ ಆರತಿ ಅಂತಂದರೆ ಸ್ವಲ್ಪ ಜಾಸ್ತಿ ದುಡ್ಡು ತೊಗೊಂತಾರೆ. ಗಂಗಾ ಆರತಿ ಮುಗಿಸ್ಕೊಂಡು ನೀವು ವಾಪಸ್ ಬಂತಂದರೆ ಇಲ್ಲಿ ತುಂಬ ಗಲ್ಲಿಗಳಿದ್ದಾವೆ. ಸೊ ಎಲ್ಲೇ ಹೋದ್ರೂ ಅದೇ ನಾನು ಹೇಳ್ದಂಗೆ ಮುಂಚೆ UPL ಆಗಿರ್ಬೋದು, ಈ ಆಲ್ಮೋಸ್ಟ್ ನಾರ್ತ್ ಇಂಡಿಯಾದಲ್ಲಿ ನಿಮಗೆ ಮೇಜರ್ಲಿ UPಯಲ್ಲಿ ಈ ಕಪ್ಪಲ್ಲೇ ನಮಗೆ ಟೀ ಕೊಡೋದು. ಸೊ ಚೆನ್ನಾಗಿತ್ತು, ಅದೊಂಥರ ಟೀಯಲ್ಲಿ ಫಸ್ಟ್ ಟೈಮ್ ಪುದೀನ ಹಾಕ್ಕೊಟ್ಟಿದ್ರು, ಅದೊಂದು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಇನ್ನೊಂದೇನು ಕಾಶಿಯಲ್ಲಿ ಫೇಮಸ್ಟು ಅಂತಂದರೆ ಎಲ್ಲ ಮಿಲ್ಕಿಂದ ಮಾಡಿದಂತಹ ಸ್ವೀಟ್ಸು. ಸೊ ಈ ಮಿಲ್ಕ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಆ ಪನ್ನೀರ್ ಇಟ್ಕೊಂಡಿದ್ದಾರೆ ನೋಡಿ ಮುಂದೆ, ಅದಾಗಿರ್ಬೋದು, ಆಮೇಲೆ ಎಲ್ಲ ಥರದ ಸ್ವೀಟ್ಸು ತುಂಬ ಚೆನ್ನಾಗಿರುತ್ತೆ. ಅಲ್ಲೇ ಕೂಡ ಕೊಡ್ತಾರೆ, ಆಮೇಲೆ ಪಾರ್ಸಲ್ ತನಕ್ಕೆ ಊರಿಂದ ಸಖತ್ತಾಗಿರುತ್ತೆ. ನಾವು ಒಂದು 2 KG ತಂದ್ವಿ. ನಾನು 2019 ಫಸ್ಟ್ ಟೈಮ್ ಕಾಶಿಗೆ ಬಂದಾಗ ಇದೇ ಒಂದು ಗಲ್ಲಿಯಲ್ಲಿ ರೂಮ್ ಬುಕ್ ಮಾಡಿದ್ದೆ, ಹಂಗಾಗಿ ಈ ಏರಿಯಾ ಸ್ವಲ್ಪ ಫೆಮಿಲಿಯರ್ ಇತ್ತು. ಹಂಗಾಗಿ ಇಲ್ಲಿ ಬಂದ್ವಿ. ಇಲ್ಲಿ ಏನು ಅಂತಂದರೆ ಅಲ್ಲಲ್ಲಿ ನಿಮಗೆ ಬ್ರೇಕ್ಫಾಸ್ಟಿಗೆ ಊಟಕ್ಕೆ ಇಡ್ಲಿ ಹೋಟ್ಲ್ ಇದೆ. ಸೊ ನಮಗೆ ಸೌತ್ ಇಂಡಿಯನ್ಸಿಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ ಅಥವಾ ದೋಸೆ ಸಿಕ್ಕರೆ ನೆಮ್ಮದಿ ಅಲ್ವ. ಸೊ ಹಂಗಾಗಿ ಅಲ್ಲಲ್ಲಲ್ಲಿ ಇಡ್ಲಿ ಮತ್ತು ದೋಸೆ ಹೋಟ್ಲ್ಗಳಿದ್ದಾವೆ, ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಫುಡ್ದು ಬಂದುಬಿಟ್ಟು ಏನೂ ಪ್ರಾಬ್ಲಮ್ ಆಗಲ್ಲ ಇಲ್ಲಿ. ಇದೇ ನಾನು ಹೇಳ್ತಿದ್ದಂತಹ ಇಡ್ಲಿ ಹೋಟ್ಲು, ಸಖತ್ ಚಿಕ್ಕ ಜಾಗದಲ್ಲಿ ಮಾಡ್ತಾನೆ, ಇಡ್ಲಿ ಮತ್ತು ಚಟ್ನಿ ಕೊಡ್ತಾನೆ, ಸಾಂಬಾರು ಕೊಡಲ್ಲ. ಸೂಪರ್ ಟೇಸ್ಟು, ಹುಡ್ಕೊಂಡು ಹುಡ್ಕೊಂಬಂದು ಇಲ್ಲಿ ತಿಂತಾರೆ. ಸೊ ಅದೇ ನೀವು ಯಾವ ಥರ ಇದನ್ನ ನೆನ್ಪಿಟ್ಕೋಬೇಕು ಅಂತಂದರೆ ರುದ್ರ ಹೋಟೆಲ್ ಅಂತ ನೆನ್ಪಿಟ್ಕೊಳ್ಳಿ ಬೋರ್ಡು. ಸೊ ನೀವು ಈ ರುದ್ರ ಹೋಟ್ಲ್ ಹತ್ರ ಬಂದರೆ ಅದ್ರ ಪಕ್ಕದಲ್ಲೇ ಇದೆ ಇಡ್ಲಿ ಹೋಟ್ಲು. ಸೊ ಇದೇನಿಲ್ಲ, ಕಾಶಿ ಟೆಂಪಲಿಂದ ಎಲ್ಲ ವಾಕಬಲ್ ಡಿಸ್ಟೆನ್ಸೇ. ಸೊ ಯಾ, ಇಲ್ಲಿ ಬಂದು ಇಡ್ಲಿನ ಟ್ರೈ ಮಾಡಿ, ಮಿಸ್ ಮಾಡಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಸ್ವೀಟ್ಸ್, ಅದರ ಆಪೋಸಿಟೇ ನಿಮಗೆ ಚಿಕ್ಕದಾಗೆ ಒಂದು ಅಂಗಡಿ ಇದೆ, ನಾವು ಇಲ್ಲಿಂದಲೇ ಸ್ವೀಟ್ಸ್ ತೊಗೊಂಡಿದ್ದು. ಸೊ ಇದು ದೂದ್ ಪೇಡ ಬೇಸಿಕಲಿ, ಬಟ್ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. 2 ಕ್ವಾಲಿಟಿ ಬರುತ್ತೆ. 1 KGಗೆ 380 ಏನೋ ತೊಗೊಂಡ್ರು, 2 KG ತೊಗೊಂಡಿತ್ತು, ಸಕ್ಕತ್ ಟೇಸ್ಟ್ ಇತ್ತು. ಇವಂದು ಕಾಶಿ ಕಾರಿಡಾರ್ ಕಂಪ್ಲೀಟ್ ಆದರೂ ಆ ಕಾರಿಡಾರ್ ಬಿಟ್ಟು ಪಕ್ಕದಲ್ಲಿ ಏನಿದೆಯಲ್ಲ ಆ ಏರಿಯಾ ಆಲ್ಮೋಸ್ಟ್ ಮುಂಚೆ ಹೆಂಗಿತ್ತು ಹಂಗೆ ಇರೋದು. ಸೊ ಚಿಕ್ಕ ಗಲ್ಲಿಗಳು, ಆಯಿತಾ, ಅಲ್ಲೇ ಗಾಡಿಗಳು ಬರ್ತವೆ, ಅಲ್ಲೇ ವೆಹಿಕಲ್ಸ್ಗಳು ಅಡ್ಡಾಡ್ತವೆ, ಅಲ್ಲೇ ಹೋಟ್ಲುಗಳು, ಅಲ್ಲೇ ರೆಸ್ಟೋರೆಂಟ್ಗಳು, ಎಲ್ಲ ಚಿಕ್ಕ ಜಾಗದಲ್ಲೇ ಇರ್ತವೆ. ಸೊ ಅದೇನು ಮಾಡೋಕ್ಕಾಗಲ್ಲ, ಬಟ್ ಅದೊಂಥರ ಅದಕ್ಕೇ ನಾವು ಕಾಶಿ ಅನ್ನೋದು. ಸೊ ಅಷ್ಟು ಪೀಪಲ್ಸ್ ಅಲ್ಲಿ ಇರ್ತಾರೆ, ತುಂಬ ಕನ್ಸ್ಟ್ರಕ್ಟೆಡ್ ಏರಿಯಾ, ಬಟ್ ಕಾರಿಡಾರ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದನ್ನ ನೆಕ್ಸ್ಟು ನೀವೇ ನೋಡ್ತೀರಾ.
ಈ ಹೋಟ್ಲಲ್ಲಿ ಇಡ್ಲಿ ತಿಂದು ಆರಾಮಾಗಿ ಹೋಗಿ ಮಲ್ಕೊಂಡ್ವಿ. ಅವತ್ತಿಗೆ ಡೇ ಫಸ್ಟ್ ಎಂಡ್ ಆಯಿತು. ಡೇ ಫಸ್ಟು ನದಿಯಲ್ಲಿ ಸ್ನಾನ ಮಾಡಿಕೊಂಡು ಟೆಂಪಲಿಗೆ ಹೋಗಿ ಬಂದ್ವಿ. ಬಟ್ ನಾವು ಮೊಬೈಲ್ ತಗೊಂಡೋಗಿರಲಿಲ್ಲ, ಹಂಗಾಗಿ ಮೊದಲನೇ ದಿನದ್ದು ಟೆಂಪಲ್ ಒಳಗಡೆ ಕವರ್ ಮಾಡೋಕ್ಕಾಗಲಿಲ್ಲ. ಸೆಕೆಂಡ್ ಡೇ ನಾನು ಪರ್ಪಸ್ಫುಲಿ ಅದಕ್ಕೋಸ್ಕರ ಅಂತಲೇ ಇಟ್ಟಿದ್ದೆ, ಇನ್ನೊಂದು ದರ್ಶನವೂ ಕೂಡ ಆಗುತ್ತೆ ಅಂತ. ಸೊ ಇದು ನಮ್ಮದು ಹೋಟಲಿಂದ ವ್ಯೂ. ಬೆಳಗ್ಗೆ ಫುಲ್ಲು ಮೋಡಕ್ಕೆ ಹೋದಿತ್ತು, ಮಳೆ ಕೂಡ ಬಂತು ಒಂದು ಎರಡು ಅವರು, ಹಂಗಾಗಿ ನಾವು ರೂಮಿಂದ ಹೊರಡೋದು ಸ್ವಲ್ಪ ಲೇಟಾಯಿತು. ಬಟ್ ಸಾಕಾದಾಗಿತ್ತು ಒಂಥರ ಅಟ್ಮಾಸ್ಫಿಯರು. ನೋಡಿ ಹೆಂಗಿದೆ ವ್ಯೂ ನಮ್ಮ ರೂಮಿಂದ. ನಾವೀಗ ದಶಶ್ವಮೇಧ ಘಾಟ್ ಹತ್ರ ಇದ್ದೀವಿ. ಸಿಕ್ಕಾಪಟ್ಟೆ ಮಳೆ ಬಂತು, ಬೆಳಗ್ಗೆ 7 ಗಂಟೆಯಿಂದ 10 ಗಂಟೆವರೆಗೂ ನೀರು ನಿಂತಿದೆ. ಅದಕ್ಕೆ ಒಂದು ರೌಂಡ್ ಹಾಕೊಂಡು ನಾನು ಆಚೆ ಬಂದಿದ್ದೆ. ನೋಡಿ ಇಲ್ಲಿ ಜನ ಬೋಟ್ ರೈಡ್ ಹೋಗಕ್ಕೆ ನಮಗೆ ಕ್ಯೂವಲ್ಲಿ ನಿಂತಿದ್ದಾರಂತ. ನಿನ್ನೆ ಅಷ್ಟು ಪಕ್ಷಿಗಳು ಇರಲಿಲ್ಲ, ಇವತ್ತು ಸಿಕ್ಕಾಪಟ್ಟೆ ಪಕ್ಷಿಗಳಿದ್ದಾವೆ. ಇವತ್ತು ₹50 ತಗೊಂತಾರೆ. ಬೇಕಂದ್ರೆ ನೀವು ಈ ಕಡೆ ಬರೋದ್ರಿಂದ ಆ ಕಡೆ ಬರೋಕ್ಕೆ ಹೋಗ್ಬಿಡ್ತೀವಿ. ಇಲ್ಲಿಕ್ಕಿಂತ ನೀರು ಅವ್ರು ಕಂಪ್ಯಾರಿಟಿವ್ಲಿ ಅಲ್ಲಿ ಕ್ಲೀನಾಗಿದೆ. ಹಂಗಾಗಿ ಜನ ಆ ಕಡೆ ಹೋಗ್ಬಿಟ್ಟು ಸ್ನಾನ ಮಾಡ್ತಾರೆ. ಅದು ಬಿಟ್ಟು ಅಂತಂದರೆ ಎಲ್ಲ ಜಾಗಗಳನ್ನ ತೋರ್ಕೊಂಬರ್ತಾರೆ. ಅದಕ್ಕೆ 200 ಏನೋ ತಗೊಂತಾರೆ. ಅದು ಬೋಟ್ ಯಾವ ಥರ ಇದೆ ಅದರ ಮೇಲೆ ಡಿಪೆಂಡ್. ಬೋಟ್ ರೈಡ್ ಹಂಗಾಗಿ ಹೋಗ್ತಾ ಇಲ್ಲ. ಈಗ ಟಿಫನ್ ಮಾಡೋಣ ಅಂತಂದು ಇಲ್ಲಿ ಇಡ್ಲಿ ದೋಸೆ ಕಾರ್ನರ್ ಇದೆ, ಅಲ್ಲಿ ಹೋಗ್ತಾ ಇಲ್ಲ. ನಂದ ಆರತಿ ನಡೆಯೋದಿಲ್ಲ, ಅಲ್ಲಿ ಬಂದಿದೆ. ಎಲ್ಲರೂ ಅಷ್ಟೇ ಇಲ್ಲಿ ಬರ್ತಾರೆ, ಸ್ನಾನ ಮಾಡ್ತಾರೆ, ಇಲ್ಲಿಂದ ಟೆಂಪಲ್ಗೆ ಹೋಗ್ತಾರೆ. ನಮ್ಮ ರೂಮ್ ಒಂಥರ ಮಧ್ಯದಲ್ಲಿದೆ, ರೈಟ್ ಸೈಡು ಗಂಗಾ ಆರತಿ, ಲೆಫ್ಟ್ ಸೈಡ್ ಒಂದು ಟೆಂಪಲ್. ನಿನ್ನೆ ಗಂಗಾ ಆರತಿ ನೋಡಿದ್ದೀವಿ, ಇವತ್ತು ಇನ್ನೊಂದ್ಸತಿ ನೀಟಾಗಿ ದರ್ಶನ ಮಾಡ್ಕೊಂಡ್ಬಿಟ್ಟು ಕಾಳ ಭೈರವ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇದು ಜಂಕ್ಷನ್ನು, ಇಲ್ಲಿಂದ ಮುಂದಕ್ಕೆ ಯಾವುದೇ ಆಟೋ ಆಗಲಿ ಏನು ಹೋಗಲ್ಲ. ಇಲ್ಲ ಬೇರೆ ಜಂಕ್ಷನ್ನವ್ರು ಇದ್ರೆ ಅವ್ರ ಹತ್ರ ತಗೋಬೇಕಾಗಿದೆ. ಸೊ ಮೇನ್ ಟೆಂಪಲ್ಗೆ ಹೋಗ ಸರ್ಕಲ್ ಅಂತಂದಿದೆ. ಈ ರೋಡು ಯಾವಾಗಲೂ ಹಿಂಗೆ ಗಿಜಿ 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 ಅಂತ ಇರುತ್ತೆ. ಈಗ ಸ್ವಲ್ಪ ಎಲ್ಲ ಬೋರ್ಡು ಅವೆಲ್ಲ ಚೇಂಜ್ ಮಾಡಿದ್ದಾರೆ. ಇಲ್ಲೇ ಆಟೋ ಹೋಗ್ತವೆ, ಇಲ್ಲೇ ಗಾಡಿ ಹೋಗ್ತವೆ, ಬಡ್ಸ್ಕೊಂಡು ಹಂಗೆ ಹೋಗ್ತಾನೆ ಇರ್ತಾರೆ. ಸೊ ಸಖತ್ ಕೇರ್ಫುಲ್ ಆಗಿರಬೇಕು ಇಲ್ಲಿ ವಾಕ್ ಮಾಡಬೇಕಾದ್ರೆ. ಇಲ್ಲಿ ಬನಾರಸ್ ಸ್ಯಾರೀಸು ಆ ಥರದ್ದೆಲ್ಲ ಶಾಪಿಂಗ್ ಸೆಂಟ್ರ್ಗಳಿದ್ದಾವೆ. ಸ್ಯಾರಿ ಪರ್ಚೇಸ್ ಮಾಡಬೇಕಂತಂದರೆ ಅಕ್ಕಪಕ್ಕ ಎಲ್ಲ ಶಾದಿ ಶಾಪ್ಗಳೇ ಜಾಸ್ತಿ ಇದ್ದಾವೆ, ಅದು ಕೂಡ ಟ್ರೈ ಮಾಡ್ಬೋದು. ಆ ಗೇಟಿಂದ ನೀವು ಘಾಟಿಗೆ ಹೋಗಬೇಕು ಅಂತಂದರೆ ನಡೋಕ್ಕಾಗಲ್ಲ ಅಂತಂದರೆ ಈ ಥರದ್ದು ಸೈಕಲಲ್ಲಿ ಕೂಡ ನೀವು ಹೋಗ್ಬೋದು. ನಿಮಗೆ ಲೆಫ್ಟ್ ಏನು ಕಾಣ್ತಿದೆಯಲ್ಲ, ಇದು ಒನ್ ಆಫ್ ದಿ ಎಂಟ್ರೆನ್ಸ್ ಟು ದ ಟೆಂಪಲ್. ನಾವು ನೈಟು ಘಾಟ್ ಸೈಡಿಂದ ಎಂಟ್ರಿ ಆಗಿದ್ದೀವಿ, ಇವಾಗ ಈ ಸೈಡಿಂದ ಎಂಟ್ರಿ ಆಗ್ತಿದ್ದೀವಿ. ಬನ್ನಿ ಹೋಗೋಣ. ಇಲ್ಲೆಲ್ಲರೂ ಕರೀತಿರ್ತಾರೆ ಫೋನ್ ಇಡಿ, ಲಾಕರ್ ಇಡಿ ಅಂತಂದ.
ಫ್ರೀ 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 ಅಂತ ಹೇಳ್ತಿರ್ತಾರೆ, ಫ್ರೀ ಅಂತೂ ಅಲ್ಲ, 100 ರೂಪಾಯಿ 100 ರೂಪಾಯಿ ಕೊಡಲೇಬೇಕು. ಒಂದು ರೂಮಲ್ಲೇ ಮೊಬೈಲು ಎಲ್ಲ ಡೆಪಾಸಿಟ್ ಮಾಡಿ ಬನ್ನಿ, ಇಲ್ಲ ಮೊಬೈಲ್ ಅಷ್ಟೇ ತರ್ಬೋದು. ಮೊಬೈಲ್ ದೇವಸ್ಥಾನದ ಒಳಗಡೆ ಲಾಕರ್ ಇದೆ, ಅಲ್ಲಿ ಇಟ್ಟು ಫೋಟೋ ತಕ್ಕೊಬೋದು. ಈಗ ಕ್ಯಾಪ್ಟರ್ ಆಗಿರೋದ್ರಿಂದ ಅಲ್ಲಿ ನೀಟಾಗಿ ಮಂದಿರದಿಂದ ಅಪೋಸಿಟ್ ನಿಮಗೆ ಕಾಣುತ್ತೆ. ಬಟ್ ಇಲ್ಲಿ ಈ ಅಂಗಡಿಯಲ್ಲಿ ಇಟ್ಟರೆ ವೇಸ್ಟ್, ಸುಮ್ಮನೆ ಲಾಸ್ಟ್ ಗೆಸ್ಟ್ ಇಟ್ಟ ಬತ್ತೊಳೆ ಹತ್ತೊಳೆ ಹತ್ತೊಳೆ ಅಂತಂದು ನಿಮ್ಮ ಹತ್ರ ನೀವು ಕಸಿತಾರೆ, ಫ್ರೀ ಅಂತೂ ಅಲ್ಲ. ಸೊ ಆದಷ್ಟು ರೂಮಲ್ಲಿ ಇಟ್ಟು ಬರೋಕ್ಕೆ ವ್ಯವಸ್ಥೆ ಮಾಡಿ. ಘಾಟ್ ಸೈಡಿಂದ ಬಂದಾಗ ಮೊಬೈಲ್ ಅಲೋ ಇತ್ತು, ಹಂಗಾಗಿ ಈ ಸೈಡು ಕೂಡ ಅಲೋ ಇರುತ್ತೆ ಅಂತಂದು ಮೊಬೈಲ್ ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ಹತ್ರ ಬಂದಾಗ ಗೊತ್ತಾಯಿತು ಈ ಸೈಡಿಂದ ಇವ್ರು ಏನೂ ಬಿಡಲ್ಲ, ಎಲ್ಲನೂ ಈ ಅಂಗಡಿಯಲ್ಲೇ ಇಡಬೇಕು ಅಂತಂದು. ಸೊ ಇಟ್ಸ್ ನಾಟ್ ವರ್ತ್ ಕಮಿಂಗ್ ದಿಸ್ ಸೈಡ್. ಸೊ ಈ ಎಂಟ್ರಿಯಿಂದ ಬಂದರೆ ನಿಮಗೇನಾಗುತ್ತೆ ಅಂತಂದರೆ ನಾವು ಮೊಬೈಲ್ ಒಳಗಡೆ ತಗೊಂಡು ಹೋಗೋಕ್ಕಾಗಲ್ಲ, ಫೋಟೋನ ತೆಗ್ಸ್ಕೊಳಕ್ಕೋಗಲ್ಲ. ಸೊ ಹಂಗಾಗಿ ಈ ಸೈಡ್ ಬರಬೇಡಿ. ಮತ್ತೆ ನಾನು ಏನು ಮಾಡಿದೆ ಅಂತಂದರೆ ವಾಪಸ್ ಹೋಗ್ಬಿಟ್ಟು ಘಾಟ್ ಸೈಡ್ ತನಕ ಸುತ್ತರ್ಕೊಂಡು ನಡ್ಕೊಂಬಂದು ಘಾಟ್ ಸೈಡಿಂದ ಎಂಟ್ರಿ ಆದ್ವಿ. ಸೊ ಘಾಟ್ ಸೈಡಿಂದ ಎಂಟ್ರಿ ಆದರೆ ಏನು ಬೆನಿಫಿಟ್ಟಪ್ಪ ಅಂತಂದರೆ ಇಲ್ಲಿ ತನಕ ನೀವು ಆರಾಮಾಗಿ ಮೊಬೈಲ್ ತಗೊಂಡೇ ಬರ್ಬೋದು. ಇಲ್ಲಿ ತನಕ ಅಷ್ಟೇ ಅಲ್ಲ, ಇನ್ನೂ ಒಳಗಡೆ ಹೋಗ್ಬೋದು, ನಾನು ಮುಂದೆ ತೋರಿಸ್ತೀನಿ. ಸೊ ಇಲ್ಲಿ ನೀವು ಆರಾಮಾಗಿ ರಿಲ್ಯಾಕ್ಸ್ ಮಾಡ್ಬೋದು, ಆಮೇಲೆ ಮೊಬೈಲ್ ಒಳಗಡೆ ಇಡೋಕ್ಕೆ ಫ್ರೀ ಇದೆ ಇಲ್ಲಿ ಲಾಕರ್ ನೀವು ಘಾಟ್ ಸೈಡಿಂದ ಎಂಟ್ರಿ ಆದರೆ. ಸೊ ಇದು ಒಂದು ಬೆನಿಫಿಟ್ಟು, ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಇದನ್ನು ನಾವು ಫಾಲೋ ಮಾಡ್ಬೋದು. ಇದೇ ನೋಡಿ ಬ್ಯೂಟಿಫುಲ್ ಕಾಶಿ ಕಾರಿಡಾರ್, ಸಖತ್ತಾಗಿ ಮಾಡಿದ್ದಾರೆ. ಒಂಥರ ರೆಡ್ ಸ್ಟೋನ್ಸಲ್ಲಿ ಕಟ್ಟಿರೋದು ಎಲ್ಲ ಸುತ್ತಲೂ ವಾಲ್ಸ್, ಸಖತ್ ಬ್ಯೂಟಿಫುಲ್ ಇದೆ, ತುಂಬ ಜಾಗ ಇದೆ ಒಳಗಡೆ. ಅಟ್ ಪ್ರೆಸೆಂಟ್ ನೀವು ಟೆಂಪಲ್ಗೆ 4 ಸೈಡಿಂದ ಎಂಟ್ರ್ ಆಗ್ಬೋದು. ನಾನೊಂದು ಸೈಡ್ ತೋರಿಸಿದ್ದಲ್ಲ, ಅದು ಒಂದು ಸೈಡು, ಅದು ಬಿಟ್ಟರೆ ಘಾಟ್ ಸೈಡು ಮತ್ತು ಅದ್ರದ್ದು ಆಪೋಸಿಟ್ಟು ಮತ್ತು ರೈಟ್ ಸೈಡು. ಸೊ ಟೋಟಲ್ 4 ಸೈಡ್ ಕೂಡ ಎಂಟ್ರಿ ಆಗೋ ಥರ ಇದೆ. ಸೊ ಈಗೇನು ಘಾಟ್ ಸೈಡಿಂದ ಬರ್ತಿರಲ್ಲ, ಅದನ್ನು ನಾವು ಗೇಟ್ 1 ಅಂತ ಕರಿತೀವಿ. ಸೊ ಗೇಟ್ 1ಇಂದ ಬಂದರೆ ಬೆನಿಫಿಟ್ಸ್ ಜಾಸ್ತಿ. ಸೊ ಗೇಟ್ 1ಇಂದ ಬಂದ ತಕ್ಷಣ ನನಗೆ ಈ ರೀತಿ ಕಾಣುತ್ತೆ. ಸೊ ಅಲ್ಲೇನು ನಿಮಗೆ ಗೋಲ್ಡನ್ ಕಲರ್ ಕಾಣ್ತಿದೆಯಲ್ಲ, ಅದೇ ಕಾಶಿ ವಿಶ್ವನಾಥ ಟೆಂಪಲ್. ಸೊ ಇಲ್ಲಿ ತನಕ ಮೊಬೈಲ್ ಅಲೋ ಇರುತ್ತೆ. ಇಲ್ಲಿ ನೀವು ಕ್ಯೂವಲ್ಲಿ ನಿಂತ್ಕೋಬೇಕು ಅಂತಂದರೆ ಇಲ್ಲಿಂದ ಲೆಫ್ಟ್ ಸೈಡ್ ಲಾಕರ್ ಇದೆ, ಅಲ್ಲಿ ಮೊಬೈಲ್ನ ಪ್ಲೇಸ್ ಮಾಡಿಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ಬೋದು. ಕಾಶಿ ಕಾರಿಡಾರ್ ಆಗೋಕ್ಕಿಂತ ಮುಂಚೆಗೂ ಮತ್ತು ಈಗಿಂದ ಇದಕ್ಕೂ ಟೆಂಪಲ್ ತುಂಬ ವ್ಯತ್ಯಾಸ ಇದೆ, ಸಖತ್ತಾಗಿದೆ. ಆಮೇಲೆ ಹೆಂಗೆ ಅಂತಂದರೆ 4 ಸೈಡ್ ಏನು ಎಂಟ್ರಿ ಇದೆ ಅಂತ ನಾನು ಹೇಳ್ದಲ್ಲ, ಸೊ ಈ 4 ಕ್ಯೂ ಕೂಡ ಒಂದಕ್ಕೊಂದು ಮಿಕ್ಸ್ ಆಗಲ್ಲ. ಸೊ ಡೋರ್ನ ಯಾವ ರೀತಿ ಮಾಡಿದ್ದಾರೆ ಅಂದರೆ 4 ಸೈಡು ಲಿಂಗ ಕಾಣೋ ಥರ ಮಾಡಿದ್ದಾರೆ. ಸೊ ಈ ಸತಿ ಈ ಕಡೆಯಿಂದ ಹೋಗಿರೋರು ಈ ಕಡೆ ಲಿಂಗ ನೋಡ್ಕೊಂಬಿಟ್ಟು ಹಿಂಗೆ ಎಕ್ಸಿಟ್ ಆಗ್ತಾರೆ, ಸೊ ದಟ್ ಯಾವ 4 ಲೈನ್ಸು ಮಿಕ್ಸ್ ಆಗ್ಬಿಟ್ಟು ಅಲ್ಲಿ ಒಳಗಡೆ ದೊಂಬಿ ಆಗಲ್ಲ. ಸೊ ದರ್ಶನಕ್ಕೆ ಒಂದು 1-1.5 ಅವರ್ 2 ಅವರ್ಸ್ ಬೇಕು. ಒಳಗಡೆ ಏನು ಗೋಲ್ಡ್ ಕಲರ್ ಗೋಪುರ ಕಾಣ್ತಿದೆಯಲ್ಲ, ಅದೇ ಕಾಶಿ ವಿಶ್ವನಾಥ ಟೆಂಪಲ್. ಟೆಂಪಲ್ ಒಳಗಡೆ ಪ್ರಸಾದ ಇದೆ, 12 ಗಂಟೆಯಿಂದ 3 ಗಂಟೆವರೆಗೂ ಇರುತ್ತೆ. ದೇವ್ರ ದರ್ಶನ ಮಾಡಿಕೊಂಡು ಅದೇ ವಾಪಸ್ ಸ್ಟ್ರೇಟಾಗಿ ಬಂದರೆ ನಾವು ಮತ್ತೆ ಗಂಗಾ ನದಿ ಹತ್ರ ಬರ್ತೀವಿ. ಸೊ ನಾನು ಇದೇ ಎಂಟ್ರೆನ್ಸ್ ಯಾವಾಗಲೂ ಹೇಳ್ತಾ ಇದ್ದಿದ್ದು. ಸೊ ನಾವು ಇಲ್ಲಿಂದ ಎಂಟ್ರ್ ಆಗಬೇಕು. ಸೊ ಇಲ್ಲಿಂದ ಎಂಟ್ರ್ ಆದರೆ ಆರಾಮಾಗಿ ಮೊಬೈಲ್ ತಗೊಂಡು ಸೀದಾ ಒಳಗಡೆ ಹೋಗ್ಬೋದು. ಇಲ್ಲಿ ತುಂಬ ಕಡೆ ಪೂಜೆಗಳು ನಡೀತಾನೆ ಇರ್ತವೆ. ಅದೇ ಸತ್ತಾಗ ಅವ್ರದ್ದು ಸುಟ್ಟಿರೋದು ಭಸ್ಮ ತಂದು ಇಲ್ಲಿ ಪೂಜೆ ಗಂಗಾ ನದಿಯಲ್ಲಿ ಬಿಟ್ಟು ಪೂಜೆ ಮಾಡ್ತಾರಲ್ಲ, ಆ ಪೂಜೆ ಈ ಪೂಜೆ ಅಂತ ಸುಮಾರು ನಡೀತಾ ಇರ್ತವೆ. ಅದು ಮಾತ್ರ ನೀವು ನದಿ ದಂಡೆಯಲ್ಲಿ ಕಂಪ್ಲೀಟಾಗಿ ನೋಡ್ಬೋದು.
ಅದಾದಮೇಲೆ ನೆಕ್ಸ್ಟು ನೀವು ಹೋಗಲೇಬೇಕಾದ ಟೆಂಪಲ್ ಅಂತಂದರೆ ಕಾಲ ಭೈರವ ಟೆಂಪಲ್. ಇದು ನಮಗೆ ಮೇನ್ ವಾರಣಾಸಿ ಟೆಂಪಲಿಂದ ಒಂದು 2 ಕಿಲೋಮೀಟರ್ಸ್ ಇದೆ. ಅದೇ ಅವಾಗ ಹೇಳಿದ್ನಲ್ಲ, ಆ ಥರ ಸೈಕಲಲ್ಲಿ ಬೇಕಾದ್ರೂ ಬರ್ಬೋದು. ನಡ್ಕೊಂಬರ್ತೀವಿ ಅಂದರೆ ಸುಮಾರು ದೂರ ಆಗುತ್ತೆ. ಶಾರ್ಟ್ ರೂಟ್ಸ್ ಕೂಡ ಇದ್ದಾವೆ, ಬಟ್ ನಾವು ಸೈಕಲ್ ಪ್ರಿಫರ್ ಮಾಡ್ತೀವಿ. ಅಗೇನ್ ಇದು ಕೂಡ ತುಂಬ ಗಲ್ಲಿ ಗಲ್ಲಿ ಚಿಕ್ಕ ಜಾಗದಲ್ಲಿರೋಂಥ ಟೆಂಪಲ್ ಒಳಗಡೆ. ಬಟ್ ಏನು ಅಂತಂದರೆ ಎಷ್ಟೇ ರಶ್ ಇದ್ರೂ ಅಗೇನ್ 1 ಅವರಲ್ಲಿ ದರ್ಶನ ಆಗುತ್ತೆ. ಅದಕ್ಕಿಂತ ಆ್ಯಕ್ಚುಲಿ ಇದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಏನಕ್ಕೆ ಅಂತಂದರೆ ಆ ಪ್ಲೇಸ್ ಹಂಗಿದೆ, ಜಾಸ್ತಿ ಜನ ಬರೋಕ್ಕಾಗಲಿ ಜಾಗನೇ ಇಲ್ಲ. ಸೊ ಯಾ, 1-1.5 ಅವರ್ ಅಂತೂ ಮಿನಿಮಮ್ ಬೇಕೇ ಬೇಕು ಇದು ದರ್ಶನ ಮಾಡೋಕ್ಕೆ. ಇಲ್ಲಿ ತುಂಬ ಜಾಸ್ತಿ ವಯಸ್ಸಾದವರು, ಭಿಕ್ಷುಕರು ಇವ್ರನ್ನ ಜಾಸ್ತಿ ನೋಡ್ತೀವಿ ನಾವಿಲ್ಲಿ. ಅದೇ ಯಾರಾದರೂ ತೀರ್ಕೊಂಡಾಗ ಅವ್ರನ್ನ ತಗೊಂಡೋಗ್ಬಿಟ್ಟು ಘಾಟಲ್ಲಿ ಏನಿದೆಯಲ್ಲ ಅಲ್ಲೇ ಮಣ್ಣು ಮಾಡಿಬಿಟ್ಟು ಬೂದಿನ ನದಿಲಿ ಬಿಡ್ತಾರೆ. ಸೊ ಅದೇ ಮುಂಚೆ ಥರ ಏನು ಹೆಣನ ನದಿಗೆ ಹಾಕೋದು ಅವೆಲ್ಲ ಆ ಥರದ್ದೆಲ್ಲ ನಾನ್ಸೆನ್ಸ್ ಏನೂ ಇಲ್ಲ ಈಗ. ಸೊ ಈಗ ಸಖತ್ ನದಿ ಕ್ಲೀನ್ ಇದೆ, ಹೈಜೀನ್ ಕೂಡ ಇದೆ, ಮೇಂಟೈನ್ ಮಾಡ್ತಿದ್ದಾರೆ. ಸೊ ಯಾ, ಅಲ್ಲಿ ಸುಡ್ತಾರಷ್ಟೇ, ಅದು ಮಾತ್ರಕ್ಕೆ ಬೂದಿನಷ್ಟೇ ಈಗ ನದಿಲಿ ಬಿಡ್ತಾರೆ. ನದಿ ತುಂಬ ಕ್ಲೀನ್ ಇದೆ. ವಯಸ್ಸಾದಮೇಲೆ ಅದು ಅಂದ್ಕೊತಾರಲ್ಲ ನಾವು ಪುಣ್ಯಕ್ಷೇತ್ರದಲ್ಲೇ ತೀರ್ಕೋಬೇಕು ಅಂತಂದು, ಆ ಥರದ್ದು ಜನ ಕ್ಯಾಟಗರಿ ಇರೋರನ್ನ ತುಂಬ ನೋಡ್ತೀರ ಇಲ್ಲಿ. ಅದಾದಮೇಲೆ ಇನ್ನೊಂದೇನು ಅಂತಂದರೆ ಇಲ್ಲಿದ್ರೆ ಹೆಂಗೋ ಜೀವನ ಮಾಡ್ಬೋದು ಅನ್ನೋ ಥರದ್ದು ಜನಗಳು ಜಾಸ್ತಿ. ಏನಕ್ಕಂದರೆ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಕಡಿಮೆ. ಸೊ ಅದೇ ಕಾಲಭೈರವ ಟೆಂಪಲ್ ಮುಗಿದಾದ್ಮೇಲೆ ಮತ್ತೆ ನಾವು ಅಲ್ಲಿಗೆ ವಾಪಸ್ ಹೋಗಬೇಕು ಅಂತಂದರೆ ಈ ಥರದ ಆಟಗಳು ತಾಂಡ್ರೆ ಕಂಪ್ಲೀಟಾಗಿ ಹೋಗಲ್ಲ. ಏನಕ್ಕಂತಂದರೆ ರಿಸ್ಟ್ರಿಕ್ಷನ್ಸ್ ಮುಂಚೆನೇ ಇದೆ ಈ ಥರದ ಆಟಗಳಿಗೆ. ಸೊ ಹಂಗಾಗಿ ಈ ಥರದ ಆಟಗಳನ್ನ ಅವಾಯ್ಡ್ ಮಾಡಿಬಿಟ್ಟು ಈ ಸೈಕಲು, ಜಟ್ಕ ಬಂಡಿ ಏನಂತಾರೆ ನಮಗೆ, ಈ ಥರದವನ್ನ ತಗೊಂಡೋದ್ರೆ ಇವು ಅಟ್ಲೀಸ್ಟ್ ಸ್ವಲ್ಪ ಹತ್ತಿರ ಬಿಡ್ತವೆ. ಅದಾದಮೇಲೆ ಮತ್ತು ಅಲ್ಲಿಂದ ನಾವು ಘಾಟ್ಗೆ ನಡ್ಕೊಂಡು ಹೋಗ್ಬೋದು. ಇಲ್ಲಿ ಪೀಕ್ ಸೀಸನ್ನು, ಲೋ ಸೀಸನ್ನು ಆ ಥರ ಎಲ್ಲ ಏನಿಲ್ಲ ಇಲ್ಲಿ. ಜನ ಎಲ್ಲ ಟೈಮಲ್ಲೂ ಬರ್ತಾನೆ ಇರ್ತಾರೆ. ಸೊ ಯಾವಾಗ ಯಾವಾಗ ಫ್ರೀ ಆಗುತ್ತೋ ಅವಾಗ ಅವಾಗ ಜನ ಅಂತೂ ಇರ್ತಾರೆ. ಸೊ ನೀವು ಯಾವುದೇ ಟೈಮಲ್ಲಿ ಬಂದ್ರೂ ಇಲ್ಲಿ ಜನ ನೀವು ನೋಡೇ ನೋಡ್ತೀರ. ಸೊ ಹಂಗಾಗಿ ಅದೇ ಒಂದು 1-2 ವೀಕ್ ಮುಂಚೆ ಪ್ಲ್ಯಾನ್ ಮಾಡ್ಕೊಳ್ಳಿ, ಬನ್ನಿ ದರ್ಶನ ಮಾಡ್ಕೊಳ್ಳಿ. ಕಾಲಭೈರವೇಶ್ವರ ಟೆಂಪಲ್ನ ನೋಡ್ಕೊಂಡು ಮತ್ತೆ ನಾವು ಘಾಟ್ ಹತ್ರ ಬಂದ್ವಿ. ಇಲ್ಲಿ ಕುಂತ್ಕೊಳ್ಳೋಕ್ಕೆ, ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಒಳ್ಳೆ ಸ್ಪಾಟು. ಇಲ್ಲಿ ಒಂಥರ ಏನೋ ಒಂಥರ ಡಿವೈನ್ ಫೀಲಿಂಗು. ನೀವು ಟೆಂಪಲಿಂದ ಘಾಟಿಂದ ಆಚೆ ಬಂದ ತಕ್ಷಣ ಲೆಫ್ಟ್ ಸೈಡೇ ನೀವು ಘಾಟ್ ನೋಡ್ಬೋದು, ಅಲ್ಲಿ ಎಣ ಸುಡೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಫುಲ್ಲು ಹೊಗೆ ಬರ್ತಾನೆ ಇರುತ್ತೆ. ಅದೇ ಏನೋ ಒಂಥರ ಲೈಫು, ಡೆತ್ತು ಈ ಥರದ್ದೆಲ್ಲ ಪ್ರಶ್ನೆ ತಲೆ ಹಾಕೊಂಡ್ಬಿಟ್ರತ್ತು, ಒಂಥರ ಬೇರೆಯೇ ಆಲೋಚನೆಗಳು. ಇಲ್ಲಿ ಎಷ್ಟು ದಿನ ಇದ್ರೂ ಬೇಜಾರಾಗಲ್ಲ, ಒಂಥರ ಬೇರೆ ಫೀಲಿಂಗ್ ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೀವು ಇಲ್ಲಿ ಬಂದು ಇದ್ದು ಒಂದು 2 ದಿನ ಇದ್ದಾಗ ಇಲ್ಲಿ ಲೈಫು, ಡೆತ್ತು ಇವೆಲ್ಲ ನೋಡ್ತಿರಲ್ಲ, ಎಣ ಸುಡೋದಾಗಿರಲಿ, ಒಂಥರ ಲೈಫ್ ಇಷ್ಟೇನ ಅನ್ನೋ ಥರದ್ದೆಲ್ಲ ಪ್ರಶ್ನೆಗಳು ಬರುತ್ತೆ. ಸೊ ಅದಕ್ಕೂ ಏನೋ ಗೊತ್ತಿಲ್ಲ, ಈ ಪ್ಲೇಸ್ ಏನಕ್ಕೆ ತುಂಬ ಹೈಲಿ ರೇಟೆಡ್ ಅಂತಾರ ಅಂತಂದು ಗೊತ್ತಲ್ಲ. ಸೊ ನೀವು ಬರಬೇಕು, ಬಂದು ಇಲ್ಲಿ ಒಂದು 3-4 ದಿನ ಇದ್ದಾಗಲೇ ತುಂಬ ವಿಷಯಗಳು ಅರ್ಥ ಆಗುತ್ತೆ. ಸೊ ಇದಿಷ್ಟು ವಾರಣಾಸಿ ಬಗ್ಗೆ. ಟೈಮ್ ಇದ್ರೆ ಇನ್ನೊಂದು ರೌಂಡು ನದಿಯಲ್ಲಿ ಹೋಗ್ಬರೋಣ ಅಂದ್ಕೊಂಡ್ವಿ. 3 ಗಂಟೆ ಆಗಿದೆ ಈಗ ಹೋಗಿ, ನಾವು ಲಗೇಜ್ ತೊಗೊಂಡು ಏರ್ಪೋರ್ಟಿಗೆ ಹೋಗೋಷ್ಟೊತ್ತಿಗೆ 4:30 ಆಗುತ್ತೆ. 1 ಅವರ್ 2 ಅವರ್ ಅಲೈನ್ಸ್ ಇಟ್ಕೊಂಡು ಫ್ಲೈಟ್ 7 ಗಂಟೆಗಿದೆ. ಹಂಗಾಗಿ ಲಾಸ್ಟ್ ಟೈಮ್ ಹೋಗಿದ್ದೆ, ಹಂಗಾಗಿ ಈ ಸತಿ ಹೋಗ್ತಾ ಇಲ್ಲ. ಸೊ ಟೈಮ್ ಇದ್ರೆ ಆರಾಮಾಗಿ. ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ತುಂಬ ನೀರಿತ್ತು, ಈಗ ನೀರು ಸಿಕ್ಕಾಬಟ್ಟೆ ಕಡಿಮೆ ಇದೆ. ಆ ಥರ ವೈಟ್ ಏನು ಕಾಣ್ತಾ ಇದೆ ನಮಗೆ ಆ ಕಡೆ ತಡ, ಅದನ್ನ ಮುಂದಕ್ಕಿತ್ತು. ಈಗ ನೀರು ಸುಮಾರು ಕಡಿಮೆ ಕಾಣ್ತದೆ. ನಾನು ಸಜೆಸ್ಟ್ ಮಾಡೋದಿಷ್ಟೇ, ನೀವು ಹೋಟೆಲ್ ಬುಕ್ ಮಾಡಿದ್ರೆ ಆದಷ್ಟು ಈ ನದಿ ದಂಡೆಯಲ್ಲಿ ಮಾಡಿ. ಒಂದು ಬೇರೆಯೇ ಫೀಲಿಂಗು, ಒಂಥರ ಡಿವೈನ್ ಫೀಲಿಂಗು. ಸೊ ಬಾಲ್ಕನಿ ಇರೋಂಥದ್ದು ಅಥವಾ ಅಟ್ಲೀಸ್ಟ್ ಹೋಟೆಲ್ ನದಿಗೆ ವ್ಯೂ ಇರೋಂಥದ್ದು ರೂಮ್ ಬುಕ್ ಮಾಡಿದ್ರೆ ಸಕ್ಕತ್ತಾಗಿದೆ. ಟೈಮ್ ಸ್ಪೆಂಡ್ ಮಾಡೋದಿರೋ ವಾರಣಾಸಿಲಿ ಎಷ್ಟು ದಿನ ಬೇಕಾದರೂ ಈ ಘಾಟಲ್ಲಿ ಸ್ಪೆಂಡ್ ಮಾಡ್ಬೋದು. ಇದಿಷ್ಟು ಈ ಪುಣ್ಯಕ್ಷೇತ್ರ ವಾರಣಾಸಿ ಬಗ್ಗೆ. ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಪ್ಲೇಸ್ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ. ಅಂಟಿಲ್ ದೆನ್, ಸಿ ಯು, ಟೇಕ್ ಕೇರ್.
ಈ ಟಿವಿ ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.